ನಮಸ್ಕಾರ ಸ್ನೇಹಿತರೆ, ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ಕಡಕ್ನಾಥ್ ಕೋಳಿಯ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡ್ತಿರುವ ಈ ಕಪ್ಪು ಕೋಳಿಯೇ ಕಡಕ್ನಾಥ್ ಕೋಳಿ. ಈ ಕೋಳಿಯ ಒಂದು ಮೊಟ್ಟೆಯ ಬೆಲೆ 40-50 ರೂಪಾಯಿ ಮತ್ತು ಈ ಕೋಳಿಯ ಮಾಂಸದ ಬೆಲೆ ಒಂದು ಕೆಜಿಗೆ 500-600 ರೂಪಾಯಿ. ಅಷ್ಟಕ್ಕೂ ಈ ಕೋಳಿಯ ಮಾಂಸಕ್ಕಾಗಲಿ ಮೊಟ್ಟೆಗಾಗಲಿ ಯಾಕಿಷ್ಟು ರೇಟು ಅಂತ ಕೇಳ್ತೀರಾ? ಅದನ್ನು ಹೇಳ್ತೀನಿ, ದಯವಿಟ್ಟು ಕೇಳಿ. ಸ್ನೇಹಿತರೆ, ಈ ಕೋಳಿಯ ಮೊಟ್ಟೆಯಲ್ಲಾಗಲಿ ಅಥವಾ ಮಾಂಸದಲ್ಲಾಗಲಿ ಪ್ರೋಟೀನ್ಸ್ಗಳು ಸಿಕ್ಕಾಪಟ್ಟೆ ಇವೆ ಮತ್ತು ಈ ಕೋಳಿಯ ಮೊಟ್ಟೆಯಲ್ಲಿ ತಲೆನೋವು ಹಾಗೂ ಆಸ್ತಮ ರೋಗಗಳಿಗೆ ರೋಗ ನಿವಾರಕ ಶಕ್ತಿ ಇದೆ. ಆ ಕಾರಣಕ್ಕಾಗಿಯೇ ಈ ಕೋಳಿಯ ಮೊಟ್ಟೆಗೆ ಒಂದು ಮೊಟ್ಟೆಗೆ 40-50 ರೂಪಾಯಿ ಬೆಲೆ. ಸ್ನೇಹಿತರೆ, ಅಷ್ಟಕ್ಕೂ ಇದರ ಉಗಮವಾಗಿದ್ದು ಎಲ್ಲಿ ಅಂತ ಕೇಳ್ತೀರಾ? ಅದನ್ನು ಹೇಳ್ತೀನಿ, ವಿಡಿಯೋ ನೋಡಿ. ಸ್ನೇಹಿತರೆ, ಈ ಕಡಕ್ನಾಥ್ ಕೋಳಿಯ ಉಗಮ ಬಂದು ಮಧ್ಯಪ್ರದೇಶದ ಆದಿವಾಸಿಗಳ ಜನಾಂಗದಲ್ಲಿ. ಹೌದು ಸ್ನೇಹಿತರೆ, ಮಧ್ಯಪ್ರದೇಶದ ಆದಿವಾಸಿ ಜನಾಂಗಗಳು ಈಗಲೂ ಸಹ ಈ ಕೋಳಿಯನ್ನು ಸಾಕಿ ಅದರಿಂದ ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡುತ್ತಿದ್ದಾರೆ. ಸ್ನೇಹಿತರೆ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕಡಕ್ನಾಥ್ ಕೋಳಿಯ ಬಗ್ಗೆ ಸಂಪೂರ್ಣ ವಿವರದ ವಿಡಿಯೋ. ಸ್ನೇಹಿತರೆ, ಈ ಕೋಳಿಯನ್ನು ನೀವು ಸಾಕಿ ಹಣ ಗಳಿಸಬೇಕು ಅಂತಿದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ಕೊನೆಗೆ ಕಾಣಿಸುವ ಒಂದು ಫೋನ್ ನಂಬರ್ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಕೋಳಿಯನ್ನು ಸಹ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಧನ್ಯವಾದಗಳು. ಸ್ನೇಹಿತರೆ.